ಕುಮಟದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆದ ಹೂವಿನ ಪೂಜೆಯು ಎಲ್ಲರ ಗಮನ ಸೆಳೆಯಿತು. ವಿವಿಧ ಪುಷ್ಪಗಳಿಂದ ಅಲಂಕೃತಳಾದ ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿಯನ್ನ ಭಕ್ತರು ಕಣ್ತುಂಬಿಕೊಂಡರು. ಕುಮಟದ ಗ್ರಾಮ ದೇವತೆ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡೆಸುವ ವಿಶೇಷ ಹೂವಿನ ಪೂಜೆಯು ಎಲ್ಲರ ಗಮನ ಸೆಳೆಯಿತು. ವಿವಿಧ ಪುಷ್ಪಗಳಿಂದ ಅಲಂಕೃತಳಾದ ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿಯನ್ನ ಭಕ್ತರು ಕಣ್ತುಂಬಿಕೊಂಡರು. ग्रामदेवी श्री शांतिका परमेश्वरी देवालय हूवी पूजय अत्यंत अद्दूरी नड़यु. शांतिका भक्त मंडली शांतिका मित्र मंडल वत पुष्पालंकार सेवयू नड़ेको बंद अदे रीतिया वर्षवू सह गमन सीतल देवालय श्री शांतिका परमेश्वर अलंक ಈ ಸಂಬಂಧ ದೇವಾಲಯದ ಅರ್ಚಕರಾದ ರಾಜು ಗುಣಗ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ಶಾಂತಿಕಾ ಭಕ್ತ ಮಂಡಳಿ ಹಾಗೂ ಶಾಂತಿಕಾ ಮಿತ್ರ ಮಂಡಳಿಯ ವತಿಯಿಂದ ದೇವಾಲಯದ ಧರ್ಮದರ್ಶಿಗಳ ಪ್ರೋತ್ಸಾಹದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಹೂವಿನ ಪೂಜೆಯು ಧಾರ್ಮಿಕ ವಿಧಿವಿಧಾನದಂತೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳ ಕೂಡುವಿಕೆಯಲ್ಲಿ ಸಂಪನ್ನಗೊಂಡಿದೆ ಎಂದು ತಿಳಿಸಿದರು. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಕುಮಟದ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ಕುಂಭಾಪುರಾಧೀಶ್ವರಿ, ಇದೊಂದು ಶಕ್ತಿಪೀಠ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ತಾರೆ. ಪ್ರತಿ ವರ್ಷದಂತೆ ನಡೆಯುವಂಥದ್ದು ಈ ಒಂದು ಪುಷ್ಪ ಪೂಜೆ ಹೇಳುವಂಥದ್ದನ್ನು ನಡೆಸ್ಕೊಂಡಿದ್ದಾರೆ ಭಕ್ತಾದಿಗಳು ಶಾಂತಿಕಾ ಮಿತ್ರ ಮಂಡಳಿಯವರಿಂದ. ಎಲ್ಲ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಒಂದು ದೇವಸ್ಥಾನದ ಧರ್ಮದರ್ಶಿಗಳ ಪ್ರೋತ್ಸಾಹ ಮತ್ತು ಭಕ್ತಾದಿಗಳ ಒಂದು ಸೇವೆ, ಅದರಿಂದ ಇಲ್ಲಿ ನಿತ್ಯೋತ್ಸವ ಹೇಳುವಂಥದ್ದು ನಡೀತಾರೆ. ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಈ ತಾಯಿ ಶಾಂತಿಕಾ ಪರಮೇಶ್ವರಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಷ್ಪ ಪೂಜೆಯಲ್ಲಿ ಶಾಂತಿಕಾ ಭಕ್ತ ಮಂಡಳಿ ಶಾಂತಿಕಾ ಮಿತ್ರ ಮಂಡಳಿ ಅವರಿಂದ ಪುಷ್ಪಾಲಂಕಾರ ಸೇವೆ ನಡೀತದೆ. ಒಟ್ಟಾರೆ ಈ ವರ್ಷದ ಹೂವಿನ ಪೂಜೆಯು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಕುಮಟಾ ಪಟ್ಟಣ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಶ್ರೀದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಅದೇ ರೀತಿ ಹೂವಿನ ಅಲಂಕಾರವು ಎಲ್ಲರ ಗಮನ ಸೆಳೆಯಿತು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.